ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ. ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಬನ್ನಿ, ಇವತ್ತಿನ ಪಂಚಾಂಗ ಫಲಕ್ಕೂ ಮೊದಲು ಎಲ್ಲರಿಗೂ ನಮ್ಮ ನಮಾಮಿ ಶಂಕರ ದ ಪರವಾಗಿ ವರಸಿದ್ಧಿ ವಿನಾಯಕ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಆ ಒಂದು ವಿಘ್ನ ನಿವಾರಕ, ನಿಮ್ಮ ಒಂದು ಜೀವನದಲ್ಲಿ ಬರ್ತಿರ್ತಕ್ಕಂಥ ವಿಘ್ನಗಳು ಸಮಸ್ಯೆಗಳು ದೂರ ಮಾಡಲಿ. ಗಣೇಶನಷ್ಟು ಸೌಂದರ್ಯವಂತ ಜಗತ್ತಿನಲ್ಲಿಲ್ಲ ಅನ್ನತಕ್ಕಂಥ ಒಂದು ಮಾತಿದೆ. ಜಗತ್ತಿನಲ್ಲಿ ಗಣೇಶ ಕೊಡುವಷ್ಟು ಬೇಗ ವರವನ್ನು ಇನ್ಯಾರೂ ಕೊಡಲಾರರು, ಕ್ಷಿಪ್ರ ಗಣಪತಿ ಅನ್ನತಕ್ಕಂಥ ಮಾತಿದೆ. ಅದಕ್ಕೆ ಏನೇ ಮಾಡಿದರು, ಏನೇ ಪೂಜೆ ಮಾಡಿದರು, ಏನೇ ಸಂಕಲ್ಪ ಮಾಡಿದರು, ಏನೇ ಸಾಧನೆ ಮಾಡಿಕೊಂಡರು, ಮೊದಲಿಗೆ ಗಣೇಶನ ಪೂಜೆಯನ್ನು ಮಾಡಿಕೊಳ್ಳುತ್ತೇವೆ. ಕೆಲವು ಪಂಥಗಳಲ್ಲಿ, ಕೆಲವು ಸಂಸ್ಕಾರಗಳಲ್ಲಿ ಗಣೇಶನನ್ನು ಪೂಜಿಸುವುದಿಲ್ಲ ಕೆಲವರು, ಪರವಾಗಿಲ್ಲ, ಅವರವರ ಧರ್ಮ ದೊಡ್ಡದು, ನೆನಪಿಟ್ಟುಕೊಳ್ಳಿ. ಕೆಲವರು ವಿಶ್ವಕ್ಸೇನನನ್ನು ಪೂಜೆ ಮಾಡ್ತಾರೆ. ಲಿಂಗ ಪೂಜೆಯಲ್ಲಿ ಗಣೇಶರಿಗೆ ಮೊದಲ ಪೂಜೆ ಮಾಡುವುದಿಲ್ಲ, ಲಿಂಗವೇ ದೊಡ್ಡದು ಅಂತ ಒಂದೊಂದು ಆಚಾರ ವಿಚಾರ ಇದಿರುತ್ತೆ. ಅದರಿಂದ ಮುರುಗಳೇ ನಾನು ಮಾಡಿಲ್ಲ, ಮಾಡೋದೇ ಇಲ್ಲ, ನಾನು ಮಾಡ್ತಿದ್ದೇನೆ ಪ್ರೀತಿಯಿಂದ ಮಾಡಿ. ಗಣಪತಿಯ ಪೂಜೆಯಲ್ಲಿ ಲೋಪವಾದರೆ ನೆನಪಿಟ್ಟುಕೊಳ್ಳಿ, ಮೊಟ್ಟ ಮೊದಲ ಬ್ರಾಹ್ಮಣ ಗಣಪತಿಯೇ, ಮೊಟ್ಟ ಮೊದಲ ಉಪನಯನ ನಡೆದಿದ್ದು ಗಣಪತಿಗೆ, ಮೊಟ್ಟ ಮೊದಲ ಆಚಾರ್ಯ ಗಣಪತಿಯೇ, ಮೊಟ್ಟ ಮೊದಲ ವಿದ್ಯಾರ್ಥಿ ಗಣಪತಿಯೇ, ಮೊಟ್ಟ ಮೊದಲ ಮಗು ಗಣಪತಿಯೇ ದೇವರುಗಳಿಗೆ. ಅದಕ್ಕೆ ಆತನಿಗೆ ಗಣಾಧಿಪತಿ ಅನ್ನತಕ್ಕಂಥದ್ದು. ಜ್ಞಾನ ಬಂಧು, ಜ್ಞಾನ ಸಿಂಧು ಆತ. ನಮ್ಮ ಜ್ಞಾನ ವಿಪರೀತ ಓಡಿ ಏನಾಗುತ್ತೆ ಗೊತ್ತ, ತಟಸ್ಥ ಆಗ್ಬಿಡುತ್ತೆ ಕೆಲವರಿಗೆ. ಯಾರದೇ ಜಾತಕ ಪರಾಮರ್ಶೆ ಮಾಡುವಾಗ ಕೇತುವನ್ನ ನೋಡ್ತೇವೆ. ಕೇತುವಿನಂತ ಗ್ರಹವನ್ನ ದಿಗ್ಬಂಧನ ಮಾಡಿ ಕಟ್ಟಿ ಹಾಕುವುದು ಯಾವ ಗ್ರಹಕ್ಕೂ ಸಾಧ್ಯವಿಲ್ಲ. ಸೂರ್ಯನ ಜೊತೆ ಏನಾದರೂ ಸೇರಿದರೆ ತಂದೆಗೆ ಗ್ರಹಣ, ಚಂದ್ರನ ಜೊತೆ ಸೇರಿದರೆ ತಾಯಿಗೆ ಗ್ರಹಣ, ಬುಧನ ಜೊತೆ ಸೇರಿಬಿಟ್ಟರೆ ಒಂದು ವಿಪರೀತ ಬುದ್ಧಿ ಇಲ್ಲ ಬುದ್ಧಿಗೆ ಗ್ರಹಣ, ಶುಕ್ರನ ಜೊತೆ ಸೇರಿಬಿಟ್ಟರೆ ಸಂಗಾತಿ ಭೋಗಕ್ಕೆ ರೇತಸ್ಸಿಗೆ ಅಂಡಾಣುಗೆ ಬೆಳವಣಿಗೆಗೆ ಶ್ರೀಮಂತಿಗೆಗೆ ಗ್ರಹಣ. ಕೇತು ನೆನಪಿಟ್ಟುಕೊಳ್ಳಿ. ಆದರೆ ಅಂಥ ಕೇತುವನ್ನು ತಡೆಯೋ ಶಕ್ತಿ ಒಂದು ಗ್ರಹಕ್ಕೆ ಮಾತ್ರ ಇದೆ. ಶನಿ ಜೊತೆ ಸೇರಿಬಿಟ್ರೆ ಕರ್ಮಗ್ರಹಣ, ಓದಿರೋದೊಂದು ಮಾಡೋದೊಂದು, ಮಾಡಿರೋ ಕೆಲಸಕ್ಕೆ ತಗೊಂಡೋಗಿ ಜೈಲಲ್ಲೂ ಕುಂದಿರಿಸ್ಬಿಡ್ತಾನೆ. ಕೆಲವರು ಹುಚ್ಚು ಉನ್ಮಾದರ ಆಗ್ಬಿಟ್ಟಿರ್ತಾರೆ, ಓದಿ 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 ಓದಿ. ಕೆಲವರು ಹುಟ್ಟಿನಿಂದಲೇ ಬುದ್ಧಿಯೇ ಇಲ್ಲ ಗುರುಗಳೇ, ಎಲ್ಲರ ಮಕ್ಕಳ ಥರ ನಮ್ಮ ಮಗು ಯೋಚನೆ ಮಾಡಲ್ಲ. ಕೇತುಗ್ರಹವನ್ನ ನೋಡ್ತೇವೆ, ಸ್ಟ್ರೋಕ್ ಹೊಡೆದು ಬಿಡ್ತು, ಬ್ರೈನ್ ಡ್ಯಾಮೇಜ್ ಆಗ್ಬಿಡ್ತು, ಮಗುವಾಗಿದ್ದಾಗಲೇ ಜ್ವರ ಬಂದ್ಬಿಟ್ಟು ಬಾಲಗ್ರಹ ದೋಷ ಆಗ್ಬಿಡ್ತು. ಕೇತುಗ್ರಹವನ್ನ ನೋಡ್ತವೆ. ಅಂತ ಒಂದು ಕೇತುವಿನ ಸಂಬಂಧಿತ ಗ್ರಹವೇ ಗಣಪ. ವಿಪರೀತ ಬುದ್ಧಿ ವಿನಾಶಕಾಲೇ, ವಿಪರೀತ ಧನಂ ವಿನಾಶಕಾಲೇ, ವಿಪರೀತ ಜ್ಞಾನಂ ವಿನಾಶಕಾಲೇ, ವಿಪರೀತ ಕೆಲಸ ವಿನಾಶಂ, ವಿಪರೀತ ಅಂದ ವಿನಾಶಂ, ವಿಪರೀತ ಭೋಗಂ ವಿನಾಶಂ, ವಿಪರೀತ ಅಧಿಕಾರಂ ವಿನಾಶಂ. ನೋಡಿ, ಯಾವಾಗ ಪ್ರತಿಪಕ್ಷಗಳು ಗಟ್ಟಿ ಇಲ್ಲವೋ ನಾನು ಮಾಡಿದ್ದೆಲ್ಲ ಸರಿ ಅಂತಾರೆ. ಅಲ್ಲೊಬ್ಬ ಇರಬೇಕು ಕೇಳೋಕೆ, ಇದು ತಪ್ಪು, ಇದು ಸರಿ, ಇದು ಯಾಕೆ ಅನ್ನತಕ್ಕಂಥದ್ದು. ಯಾವಾಗ ನಮಗೆ ದುಡ್ಡಿನ ಮದವೋ, ಅಧಿಕಾರದ ಮದವೋ, ಅಂದದ ಮದವೋ ನೋಡ್ತಿರ್ತೀರಿ. ಈಗೀಗ ಆ ಹನಿ ಟ್ರ್ಯಾಪ್ ಅಂತೆ, ಇನ್ನೊಂದಂತೆ ಇನ್ನೊಂದಂತೆ ಕರೆಸ್ಕೊಂಡು ವಿಡಿಯೋ ಮಾಡೋದಂತೆ, ಅದನ್ನು ಹೊಡೆದು ದುಡ್ಡು ಕಿತ್ಕೊಳ್ಳೋದಂತೆ, ಬ್ಲ್ಯಾಕ್ಮೇಲ್ ಮಾಡೋದಂತೆ, ಇಲ್ಲಿಗಾಗ್ತಿದೆ ಶುಕ್ರಕೇತು ಸಂಬಂಧಿತ. ನೋಡಿ, ಶುಕ್ರ ಎಲ್ಲಿದ್ದಾನೆ? ಕಟಕದಲ್ಲಿದ್ದಾನೆ. ಕೇತು ಎಲ್ಲಿದ್ದಾನೆ? ಅವನ ಕೇಂದ್ರದಲ್ಲಿದ್ದಾನೆ, ಶುಕ್ರನ ಮನೆಯಲ್ಲಿದ್ದಾನೆ. ಇಲ್ಲಿಗೆ ಏನಾಗುತ್ತೆ? ಗುರು ವಕ್ರ ಸಿಕ್ಕಾಕೋಬಿಟ್ಟಿದ್ದಾನೆ.
ತಗೋ ಕರೆಸಿ ಇನ್ನೊಂದೇನೋ ಒಂದು ಮಾಡಿ ಯಾವುದೋ ಒಂದು ಸ್ತ್ರೀ ವಿಚಾರದಲ್ಲಿ ಮೋಹಕ್ಕೋ ಇಲ್ಲ ಪುರುಷ ವಿಚಾರಕ್ಕೆ ಮೋಹಕ್ಕೋ ಬಿದ್ದೋ ಇನ್ನೊಂದೋ ನಮ್ಮ ಮನಸ್ಸು ಆ ಒಂದು ವಾಂಚನೆಗಳ ಕಡೆ ಎಳೆದು ಬಳಸುತ್ತದೆ ಕೇತು. ಹಾಗೆ ನೋಡಿ, ಗುರು ವಕ್ರ ಹಾಕ್ತಿದ್ದಾಗೆ ಕೇತು ಎಲ್ಲಿದ್ದಾನೆ? ಗುರುವಿನಿಂದ ಅಷ್ಟಮದಲ್ಲಿದ್ದಾನೆ. ರಾಹು ಗುರುಪಕ್ದಲ್ಲಿ ಬಂದು ಹಿಡ್ಕೊಂಡಿದ್ದಾನೆ, ಗುರುನ್ ರಾಹು ಹಿಡ್ಕೊಂಡ. ಸೊ ಬುದ್ಧಿಭ್ರಮಣೆ. ಸೊ ಜಾತಕದಲ್ಲಿ ಕೇತು ಅನ್ನೋದು ಅಷ್ಟು ಹುಷಾರಾಗಿ ನೋಡ್ತೇವೆ. ಆತ ಕೊಡುವಷ್ಟು ವೈರಾಗ್ಯ, ಜ್ಞಾನ ಎಷ್ಟು ಕೊಡುತ್ತಾನೋ. ತುಂಬಾ ಜ್ಞಾನವಂತರು ನೋಡಿ ವೈರಾಗ್ಯಕ್ಕೆ ವಾಲ್ ಬಿಡ್ತಾರೆ. ತುಂಬಾ ದುಡ್ಡಿರೋರು ನೋಡಿ ಕೆಲವರು ಎಲ್ಲ ದಾನ ಮಾಡಿ ಹೊರಟೋಗ್ಬಿಡ್ತಾರೆ. ಹೌದು, ತುಂಬಾ ಸಂಪತ್ತಿರೋರು ಇಲ್ಲ ತುಂಬಾ ಅಂದವಾಗಿರೋರು ಒಂದೊಂದು ಸಮಯ ಏನು ಬೇಡ ಅಂತ ಎದ್ದೋಗ್ಬಿಟ್ಟಿರ್ತಾರೆ. ಇಲ್ಲ ತುಂಬಾ ಅಂದವಾಗಿರೋರು ಕೆಲವರು, ಡಾಕ್ಟರ್ ರಾಜ್ಕುಮಾರ್ ತುಂಬಾ ಸಿಂಪಲ್ ವೈಟ್ ಅಂಡ್ ವೈಟ್, ಅದಕ್ಕೆ ಗಣಪನನ್ನ ಬಿಳಿ ಅಂತ ಹೇಳ್ತವೆ. ಏನು ಧರಿಸ್ತಿಲ್ಲ, ಯಾವ ಬಂಗಾರ ಯಾವ ಚೈನು ಯಾವ್ದು ಇಲ್ಲ, ಯಾವ ಹೆಸರು ನಾನು ಬಿಟ್ಬಿಡಿ ಅಂತಿದ್ರು. ಯಾವ ಕಾಂಟ್ರವರ್ಸಿ, ಇನ್ನೊಂದು ಅವರೆಲ್ಲೋ ಎಲೆಕ್ಷನ್ ನಿಂತ್ಕೋಬಿಡ್ತಾರೆ ಅನ್ನತಕ್ಕಂಥ ಭಾವ ಎದ್ದೋಗ್ಬಿಟ್ಟಿದ್ರು. ಸಿಗ್ಲೇ ಇಲ್ಲ ಯಾರಿಗೂ, ನನಗೂ ಇದಕ್ಕೆ ಸಂಬಂಧನೇ ಇಲ್ಲ, ಬಂದು ಒತ್ತಡ ಹಾಕ್ಬಿಡಿ, ನನ್ಗೆ ಯಾವುದು ಬೇಡ ಅಂತ. ಶುಭ್ರಂ ಶೋಭಾಯಮಾನಂ ಅನ್ನತಕ್ಕಂಥದ್ದು ಗಣಪತಿಗೆ ಬಂದು ಸಲ್ಲತಕ್ಕಂಥದ್ದು. ಅದಕ್ಕೆ ಗಣಪತಿಯ ಮುಂದ್ಗಡೆ ಇರ್ತಕ್ಕಂಥ ಪ್ರಸಾದ ನೋಡಿ, ಲಡ್ಡು ನೋಡಿ, ಆ ತಟ್ಟೆ ತುಂಬಾ ಇರುತ್ತೆ, ಒಂದು ಕಡಿಮೆ ಆಗಿರೋಲ್ಲ. ಕೈಯಲ್ಲಿ ಮಾತ್ರ ಒಂದು ಇಟ್ಕೊಂಡಿರ್ತಾನೆ, ಅಷ್ಟು ಲಡ್ಡುವನ್ನು ಎತ್ಕೋಬೋದಿತ್ತು. ಅದರ ಸಂಕೇತ ಏನಂದ್ರೆ, ಭಗವಂತ ನಮಗೆ ಕೆಲವೊಮ್ಮೆ ತುಂಬಾ ಸಿಹಿ ಕೊಡ್ತಾನೆ. ಎಷ್ಟು ತೆಗೆದುಕೊಳ್ಳಬೇಕು ಅಷ್ಟೇ ತಗೋಬೇಕು ಅನ್ನುವುದರ ನಿಯಮ ಅದು. ವಿಪರೀತವಾದರೆ ಹಾಳಾಯ್ತು. ಗಣಪತಿಯ ಹೊಟ್ಟೆ ನೋಡಿ ಎಷ್ಟು ದೊಡ್ಡದು. ನಮ್ಮ ಹೊಟ್ಟೆಲಿ ನಾವೇನು ಇಟ್ಕೊಳ್ಳಲ್ಲ, ಎಲ್ಲ ಕಕ್ಕಬಿಡ್ತೇವೆ. ನಮ್ಗೆ ಯಾರೋ ಒಬ್ರು ಕೆಟ್ಟದ್ದು ಮಾಡಿತು ಅವರಿಂದ ಅಂತ ಇಟ್ಕೊಳ್ಳಿ, ಎಷ್ಟು ಕಕ್ತೇವೆ ಗೊತ್ತಾ ಅವರ ಬಗ್ಗೆ? ಅವನು ಗೊತ್ತಾ, ಅವನು ಗೊತ್ತಾ? ಹೌದು, ನಾವಿವತ್ತು ಈ ಕಾರ್ಯಕ್ರಮ ಏನು ನಮಾಮಿ ರಿಟೇಲ್ ಮುಖಾಂತರ ದಿನಸಿ ಇನ್ನೊಂದು ಕೊಡ್ತಿದ್ದೇವಲ್ವಾ, ಅದ್ರ ಬಗ್ಗೆ ಕೆಲವು ವ್ಯಕ್ತಿಗಳು ಮಾತನಾಡಿರ್ತಕ್ಕಂಥ ರೀತಿಗೆ ನಮೋ ನಮಃ ಗಣಪತಿಯ ನೋಡ್ಕೊಳ್ಳಿ, ಕ್ಷಿಪ್ರ ಗಣಪತಿ ಅಂತ ಹೇಳ್ಬಿಟ್ಟಿದ್ದಾನೆ. ಆಯ್ತಪ್ಪ, ದುಡ್ಡಿನ ಬಾಬತ್ತಿಗಲ್ಲ, ಇನ್ನೊಬ್ಬರು ತುತ್ತಿನ ಚೀಲ ತುಂಬಿಸ್ಲಿಕ್ಕೆ ಪ್ರಯತ್ನ ಆಗಿದೆ, ತಪ್ಪಾಗಿದೆ, ಒಪ್ಕೊಂಡಿದ್ದಾನೆ. ಆದರೂ ಅದು ಬಿಡಿ, ಅಕ್ಕಿ ಬೆಲೆ ಅರ್ಧ ರೇಟಿಗೆ ಮಾರ್ಕೋತಿದ್ದಾನೆ ದಾನ ಬರೋದು ಅಂತ ಹೇಳ್ತಾರೆ ರಾಮಚಂದ್ರ. ನನ್ನ ಗುರುಗಳು ಹೇಳಿದ್ರು, ರಾಮರಿಗೆ ಬಿಡ್ಲಿಲ್ಲ ಕಣೋ, ಕೃಷ್ಣನಿಗೆ ಬಿಡ್ಲಿಲ್ಲ, ನಾವು ಅವ್ರ ಹೆಸರು ಹೇಳೋ ಯೋಗ್ಯತೆಯೂ ನಮಗಿಲ್ಲ. ಸುಮ್ಮನಿರು, ಆ ಹೆಸರು ಹೇಳುವಷ್ಟು ಯೋಗ್ಯತೆಯೂ ನಿನಗಿಲ್ಲ, ನೀನ್ಯಾಕೋ ಕೊರುಕ್ತೀಯ ಅಂತ. ಸತ್ಯವೇ, ಸುಮ್ಮನಾಗ್ಬಿಟ್ಟೆ. ಗಣಪತಿ ಅಂದ್ರೇನೆ ಹಾಗೆ, ಮನಸ್ಸಿಗೆ ಅಷ್ಟು ವೇದನೆ ಅನ್ನತಕ್ಕಂಥದ್ದನ್ನ ಕೊಡಿಸ್ತಕ್ಕಂಥದ್ದು. ಸೊ ಅದನ್ನೇ, ಆ ಮನೋ ವಿಚಲಿತ ಆಗಬಾರದು ಅಂತಾನೆ ಆ ಲಾಡುಗಳು ಅಷ್ಟಿಟ್ಟಿದ್ರು. ಅದು ಒಳ್ಳೇದಿರ್ಬೋದು, ಕೆಟ್ಟದ್ದಿರಬಹುದು, ಅತಿಯಾದರೆ ಅಮೃತ ವಿಷ. ಅದನ್ನು ನೋಡಿ, ಒಂದು ಸಣ್ಣದಾಗಿ ಕೈಯಲ್ಲಿ ಇಟ್ಕೊಂಡಿತ್ತು. ಅದ್ರ ಮೇಲೆ ನೋಡಿ, ಒಂದು ಚಿಕ್ಕ ಇಲಿ ಇದೆ, ಯಾರಿಗೂ ಗೊತ್ತಿಲ್ಲ ಏನಕ್ಕೆ ಅಲ್ಲಿ ಇಲಿ ಇದೆ, ಇಲಿ ಮೇಲೆ ಕೂತಿದ್ದಾನೆ ಅಂತ. ನಮ್ಮ ಮನಸ್ಸು ಎಷ್ಟು ದೊಡ್ಡದು ಗೊತ್ತಾ? ನಮ್ಮ ದೇಹ ಗಾತ್ರ ಇದೆಲ್ಲ, ನಮ್ಮ ಮನಸ್ಸು ಇಷ್ಟೇ ಅಂಗುಷ್ಟ ಗಾತ್ರದ ಮನಸ್ಸು. ಅದು ನಮ್ಮನ್ನ ಅಂಕೆಯಲ್ಲಿ ಇಡಕ್ ಬಿಡಲ್ಲ, ಎಲ್ಲ ಹಾಳು ಮಾಡೋದು ಅದೇ, ದೊಡ್ಡ ವಿಲನ್ ಅದೇ. ಹೌದು, ಆತ್ಮ ಶಿವನಾದರೆ ಮನಸ್ಸು ಪಾರ್ವತೀ ದೇವಿ ಅಂತಾರೆ. ಅದಕ್ಕೆ ನಿತ್ಯ ಎದ್ದ ತಕ್ಷಣ ಮನೆಯಲ್ಲಿ ದೀಪ ಹಚ್ಚೋದೇನಂದ್ರೆ, ಆ ಪಾರ್ವತೀ ದೇವಿಗೆ ದುರ್ಗಾದೇವಿಗೆ ನನ್ನ ಮನಸ್ಸು ಅಂಕೆಯಲ್ಲಿ ಇಡೋಕೆ ದಾರಿ ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟು. ಇದನ್ನ ನಮ್ಮ ವೇದಗಳು ಹೇಳುತ್ತೆ, ಉಪನಿಷತ್ತುಗಳು ಹೇಳುತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಆ ಇಲ್ಲಿ ನೋಡಿ, ಕಿಡಿಬಿಟ್ಟು 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 ಓಡ್ತಲೇ ಇರ್ತದೆ. ನಮ್ಮ ಮನಸ್ಸು ನಿಲ್ಲುವುದಿಲ್ಲ, ಒಳ್ಳೇದು ಬಂದ್ರೂ ಓಡುತ್ತೆ, ಕೆಟ್ಟದು ಬಂದ್ರೂ ಆರುತ್ತೆ, ಅಯ್ಯೋ ಮುಳುಗೋಗುತ್ತೆ. ನೀವು ನಂಬಲ್ಲ, ನಾವು ನಮ್ಮ ನಮಾಮಿ ರೀಟೇಲ್ಗೆ ಎಷ್ಟು ವೆಂಡರ್ಗಳ ಜೊತೆ ಅಗ್ರಿಮೆಂಟ್ ಮಾಡಿದೀವಿ ಅಂದ್ರೆ, ಕಡಿಮೆ ಅಂದ್ರೂ ಒಂದು 10-15 crore ಅಗ್ರಿಮೆಂಟ್ಸ್ ಆಗ್ಬಿಟ್ಟಿದ್ದಾರೆ. ಹಾಲಿನ ವೆಂಡರು, ಬ್ರೆಡ್ನ ವೆಂಡರು, ಎಂತೆಂತದ್ದೋ ವೆಂಡರ್ಸು. ಅಷ್ಟಿಷ್ಟೆಲ್ಲ ದುಡ್ಡುಗಳು ಕೊಟ್ಟು ಒಬ್ಬೊಬ್ಬರಿಗೆ 25 lakh ಈ ಥರ ಕೊಟ್ಟು ಅಗ್ರಿಮೆಂಟ್ ನೀವು ಸಪ್ಲೈ ಸ್ಟಾರ್ಟ್ ಮಾಡ್ಬೇಕು, ಕೊಡ್ಬೇಕು, ಮಾಡ್ಬೇಕು. ಎಲ್ಲೋ ಈ ರೀಟೇಲ್ನ ಶೇಕು ಎಲ್ಲೋ ಬೆಳಿಗ್ಗೆ ಅಷ್ಟೊದಕ್ಕೆ ತೆಗಿಬೇಕಾ? 6 ಗಂಟೆಗೆ 7 ಗಂಟೆಗೆ ಅಂದಿದ್ದೆ, ಅಷ್ಟೂ ದುಡ್ಡಿನ ಬಗ್ಗೆ ಯೋಚನೆ ಮಾಡಲಿಲ್ಲ. ಪರವಾಗಿಲ್ಲ, ಆ ಗಾಬರಿಗೆ ನೋಡ್ಬೇಕು, ನನ್ನ ಮನೆ, ನನ್ನ ಸಂಸ್ಥಾನ, ನನ್ನ ಟೀಮು, ಎಲ್ಲ ಇನ್ವೆಸ್ಟರ್ಸ್ ಎಲ್ಲ. ಗುರುಗಳೇ, ಈ ನಿರ್ಧಾರ ತಗೋಬಾರ್ದಿತ್ತು, ಇನ್ನೂ ಬಂದಿಲ್ಲಪ್ಪ ಇದೆಲ್ಲ, ಇನ್ನೂ 150 items ಅವ್ರಿಗೆ. ಬೆಳ್ಳಂ ಬೆಳಿಗ್ಗೆ ಹಾಲು, ಚೀಸು, ಬೆಣ್ಣೆ, ತುಪ್ಪ, ಬ್ರೆಡ್ಡು, ಬನ್ನು ಇದೆಲ್ಲ ಬಂದು ಇಳಿಯುತ್ತೆ. ಅಷ್ಟೊತ್ತಿಗೆ ಅವ್ರು ಎಲ್ಲಿ ತೆಗಿತಾರೆ? ತೆಗಿತಾ ಇಲ್ಲ, ತೆಗಿಲಾರ್ದೆಯೇ ಮಾತುಗಳು, ಗೊತ್ತಿಲ್ಲ ಅವ್ರ ಪಾಪ ಮಕ್ಕಳು. ತಪ್ಪಾದ ಮಕ್ಕಳ ಕೈಗೆ ನಾನು ಕೊಟ್ಬಿಟ್ಟೆ ಭಾರ. ಗಣೇಶನನ್ನ ಕೈಗೆ ರಾವಣ ತಪ್ಪಾಗಿ ಅವನ ಕೈ ಕೊಟ್ಬಿಟ್ಟ, ಶಿವಲಿಂಗ ಇಟ್ಬಿಟ್ಟ ಆತ. ಅದೇ ಗೋಕರ್ಣ ಕ್ಷೇತ್ರ.
ತಿಳ್ಕೋಬೇಕಿತ್ತು. ನನ್ನದೇ ತಪ್ಪು, ಪಾಪ ಮಕ್ಕಳು, ಅವ್ರಿಗೇನು ಗೊತ್ತಿದೆ? ಗೊತ್ತಿಲ್ಲ. ಏನೋ ಒಂದು ಬೊಗಸೆ ಅಷ್ಟು ಬದುಕು ಕಟ್ಕೋತೀವಿ ಅಂತ. ತಪ್ಪು ನನ್ನದೇ, ನನ್ನದೇ ತಪ್ಪು. ಆ ನನ್ನದೇ ತಪ್ಪು ಅನ್ನೋ ಒಂದು ವೈರಾಗ್ಯ ಭಾವ ಬರಲು ಗಣಪತಿಯೇ ಕಾರಣ. ಆ ಮನಸ್ಸೇ ಕಾರಣ. ಆ ಚಂಚಲಿತ, ಆ ಚಂಚಲಿತ, ಆ ಚಂಚಲಿತ. ನೀವು ನೋಡಿ, ಗಣಪನಿಗೆ ಮೂಗಿಷ್ಟುದ್ದ ಆ ಸೊಂಡಿಲು. ಅಂದರೆ ಗ್ರಹಣ, ಗ್ರಹಿಸುವಿಕೆ. ನಾವು ಏನು ಮಾಡಿದ್ರೆ ನಮಗೆ ಗೊತ್ತಿದೆ, ನಾವೇ ರೈಟು ಅಂತೀವಿ. ಅದಕ್ಕೆ ನಮ್ಮ ಚಿಕ್ಕ ಮೂಗು ಗಣಪನ ಮೂಗನ್ನು ನೋಡಿ ಕಲಿಯಬೇಕು. ಗಣಪನ ಮೂಗನ್ನು ನೋಡಿ ನಾವು ಕಲಿಯಬೇಕು. ನೋಡಿ ಅದು ಹೀಗೆ ನೋಡ್ತಿರುತ್ತೆ. ಎಸ್, ಹೀಗೆ ಆ ಕಿವಿಗಳು ನೋಡಿ ಎಷ್ಟು ದೊಡ್ಡದು, ಹಿಂಗ ಹಂಗೆ ಅಂತ. ಅಂದರೆ ಗಣಪ ಹೇಳ್ತಾನೆ ಏನು ಗೊತ್ತ, ಕೇಳಿಸ್ಕೊ ಅಂತ. ನಾವು ಕೇಳಿಸೋದೇ ಇಲ್ಲ. ಐ ಆಮ್ ಲಿಸನಿಂಗ್. ನೋ ಲಿಸನಿಂಗ್. ಆ ನಿಮಗೆ ನಿಮ್ಮ ಸಮಸ್ಯೆ ದೊಡ್ಡದು, ಅಯ್ಯೋಯ್ಯೋ ಅಯ್ಯೋಯ್ಯೋ ಹಾಕ್ಕೋತೀರಿ. ಈ ಕಿವಿಲ್ ಹಾಕಿ ಈ ಕಿವಿಲ್ ಬಿಡಬೇಕು. ಹೌದು, ಇದೆ ನಿಜವೇ. ಹೌದು, ಅಲ್ಲೇ ಕುತ್ಕೊಂಡು ಕೋರ್ಗೋದು, ಅಲ್ಲೇ ಅದನ್ನೇ ಹಾಕೊಂಡು ಮನ್ಸಿಗೆ ನಾಟಿಸ್ಕೊಳ್ಳೋದು, ಇದು ಆಗತಕ್ಕಂಥದ್ದು. ಪದ್ ಮಾಡ್ಕೋಬೇಡಿ. ಕಿವಿ ಅದಕ್ಕೆ ಆಡ್ತಾ ಇರುತ್ತೆ, ಗಣವೇ ಹೋಗೋ ತಗೊಂಡೇ ಇಲ್ಲಿ ಬಿಟ್ಟೆ, ಕೇಳಿಸ್ಕೋತಿದ್ದಾನೆ. ಆಮೇಲೆ ಕಣ್ಣುಗಳು ನೋಡಿ, ಗಣಪನ ಕಣ್ಣುಗಳು ತುಂಬ ಚಿಕ್ಕದು. ಅಂದರೆ ಸೂಕ್ಷ್ಮ ಅತಿ ಸೂಕ್ಷ್ಮ ಸ್ವರೂಪದಲ್ಲಿ ನಾವು ಒಂದನ್ನು ನೋಡಬೇಕು. ನೋಡಲ್ಲ, ನಮ್ಮ ಕಣ್ಣಿಗೆ ಕಾಣಿಸಿದೆಲ್ಲ ಸತ್ಯ. ಏನು, ಯಾರೋ ಒಂದು ಬ್ರೇಕಿಂಗ್ ನ್ಯೂಸ್ ಹಾಕ್ಬಿಟ್ರು ತಗೋ ಆ ವ್ಯಕ್ತಿ ಬಗ್ಗೆ. ಹೌದು, ಯಾರೋ ಒಂದು ಎಲ್ಲೋ ಒಂದು ನಿಮಗೆ, ನೀವು ಹೋಗಿದ್ದೀರಾ, ನೋಡಿದ್ದೀರಾ, ಮಾತಾಡಿದ್ದೀರಾ, ನೀವು ದುಡ್ಡು ಕೊಟ್ಟಿದ್ದೀರಾ, ನೀವು ತಗೊಂಡಿದ್ದೀರಾ, ಇಲ್ಲ ಹಾಕು ಕಮೆಂಟ್. ಯುವರ್ ಫ್ರಸ್ಟ್ರೇಷನ್ ಇಸ್ ದೇರ್ ಆನ್ ದಟ್ ಫ್ರಂಟ್ ಪೇಜ್. ಹಾಕೋದು ಕಮೆಂಟ್, ಹಾಕೇ ಬಿಡೋದು. ಅವನ್ ಕಳ್ಳ ಗೊತ್ತೇನ್ರಿ, ಅವನ್ ಮೋಸಗಾರ ಯಾರು ಹಾಕಿದ್ದಾನೆ, ಸುಮ್ಮನೆ ಇದ್ಬಿಡಿ. ನೋ ಕಮೆಂಟ್. ಸೂಕ್ಷ್ಮಾತಿ ಸೂಕ್ಷ್ಮ ಸ್ವರೂಪವಾಗಿ ನೋಡ್ಬೇಕಾಗುತ್ತೆ. ನೋಡಿದ್ರು ಕೂಡ ಬಾಯಿ ಮುಚ್ಕೊಂಡು ಇರ್ಬೇಕಾಗುತ್ತೆ. ಇರುವುದಿಲ್ಲ. ಅದಕ್ಕೆ ಗಣಪನನ ಆ ರೂಪದಲ್ಲಿ ತೋರಿಸಿರೋದು. ಸಣ್ಣ ಕಣ್ಣುಗಳು, ಸಣ್ಣ 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 ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕು ನಾವು ಕೆಲವೊಂದನ್ನ. ಓ ಹೌದು, ಕಳ್ಕೊಳ್ಳಲ್ಲ. ಯಾರೋ ಬಂದು ನಮ್ಮ ಮಗಳ ಬಗ್ಗೆ ಏನೋ ಹೇಳಿದ್ರು ಫೈಡ್, ನಮ್ಮ ಮಗನ ಬಗ್ಗೆ ಹೇಳಿದ್ರು ಫೈಡ್. ಅವನೇನೋ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಗೊತ್ತಿಲ್ಲ, ಫ್ರೆಂಡ್ ಜೊತೆಲಿ ಹೋಗಿದ್ದ, ಅವ್ರೇನೋ ಹೇಳಿದ್ರು ಕುಡಿದು ಬಿಟ್ಟ ತೂರಾಡ್ಕೊಂಡು, ನನ್ನ ಮಾನ ನನ್ನ ಮರ್ಯಾದೆ, ನಾನು ಇಲ್ಲ ನಿನ್ನ ಮರ್ಯಾದೆನೂ ಇಲ್ಲ, ಸುಮ್ಮನಿರಯ್ಯ. ನೋಡಿದ್ದೇನೆ ಆ ಮಕ್ಕಳು ಆ ಒಂದು ಏಟ್ಗೋ ಮಾತುಗೋ ಹೋಗಿ ಸೂಸೈಡು, ಇಲ್ಲ ಇನ್ನೂ ಕುಡಿತ ಹಾಳಾಗ್ಬಿಟ್ಟಿರ್ತಾರೆ. ಆ ಮಕ್ಕಳು ನಂಗೆ ಕೈ ಹಿಡ್ಕೊಂಡು ಸಾರಿಕೊಂಡ್ರು, ಏನರ ಆಯ್ತು ಅಂತ ಒಂದು ಅಪ್ಪಗೆ ಮಾಡಿ ನೋಡಿ. ಸೂಕ್ಷ್ಮ ಅತಿ ಸೂಕ್ಷ್ಮದಲ್ಲಿ ನಿಮ್ಮ ಹೆಂಡತಿ ಏನೋ ಮಾತಾಡ್ಬಿಟ್ರು, ನಿಮ್ಮ ಗಂಡ ಏನೋ ಮಾತಾಡ್ಬಿಟ್ಟು, ನಿಮ್ಮ ಅಮ್ಮ ಏನೋ ಮಾತಾಡ್ತು, ನಿಮ್ಮ ಅಮ್ಮ 100 ಅಂದರೆ ತಪ್ಪಿಲ್ಲ, ನಿಮ್ಮ ಅತ್ತೆ ಒಂದು ಮಾತು ಅಂದ್ಬಿಟ್ರೆ ಬೆಂಕಿ, ನಿಮ್ಮ ಮಗಳು ಚೆನ್ನಾಗಿ ಸಂಸಾರ ಅಳಿಯನ ಜೊತೆ ಮಾಡ್ತಿದ್ದಾಳೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ನಿಮ್ಮ ಸೊಸೆನ ಎದ್ರೆ ತಪ್ಪು, ನಿಂತರೆ ತಪ್ಪು, ಕೂತ್ರೆ ತಪ್ಪು, ಈ ಅಡುಗೆ ತಪ್ಪು, ಇದು ಹೇಳೋದ್ರಲ್ಲಿ ಮಾತ್ರ ಸೂಕ್ಷ್ಮ ಅತಿ ಸೂಕ್ಷ್ಮ ಹುಡ್ಕೋದು, ಎಲ್ಲದರಲ್ಲೂ ತಪ್ಪು ಹುಡ್ಕೋದು. ಒಂದು ಬಾರಿ ನಿಮ್ಮ ಸೊಸೆಯನ್ನು ಮಗಳಾಗಿ ನೋಡಿದ್ದೀರಾ? ನಿಮ್ಮ ಮಗಳು ಏನು ಮಾಡಿದ್ರು ಅಂಡ, ಅವಳು 8 ಗಂಟೆಗೆದ್ದರು 10 ಗಂಟೆಗೆದ್ದರು ಚಲೋ. ಈಗ ನಿಮ್ಮ ಸೊಸೆ ಪಾಪ 6 ಗಂಟೆಗೆದ್ದು ಏನೋ ಮಾಡ್ತಿದ್ದ, ಹಾಂ ಎದ್ಲು ಅಲ್ಲ ಆಡಿಸ್ಕೊಂಡು 6 ಗಂಟೆಗೆ ಅನ್ನೋದು, ಅವಳು ದಂಡಿರ್ತಾಳೆ. ಆ ಹೌದು, ನಿಮ್ಮ ಅಳಿಯ ಮಾತ್ರ ನಿಮ್ಮ ಮನೇಲಿ ಇರಬೇಕು, ನಿಮ್ಮ ಮಗ ಮಾತ್ರ ಹೆಂಡತಿ ಮನೆಗೆ ಹೋಗಬಾರ್ದು. ಸೂಕ್ಷ್ಮ ಅತಿ ಸೂಕ್ಷ್ಮ ಗಮನಿಸಿ ನೋಡಿ. ಗಣಪನ ಪೂಜೆ ಮಾಡೋದಲ್ಲ, ಗಣಪನ ಪೂಜೆ ಮಾಡ್ತೀವಂದ್ರೆ ಇದನ್ನೆಲ್ಲ ಅರ್ಥ ತಿಳ್ಕೋಬೇಕು. ಆ ಹೊಟ್ಟೆ ದೊಡ್ಡದು, ಆ ಪುಸ್ತಕ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಕಲಿಯುವುದು ತುಂಬಾ ಇದೆ ಅನ್ನತಕ್ಕಂಥದ್ದು ಸದಾ ಓದ್ತಿದ್ದೇನೆ, ತಿಳ್ಕೋತಿದ್ದೇನೆ ಅನ್ನತಕ್ಕಂಥ ಭಾವ ಮಕ್ಕಳೇ. ಗಣಪನ ಪೂಜೆ ಆದಿಬ್ರಾಹ್ಮಣ ನೆನಪಿಟ್ಕೊಳ್ಳಿ, ಎಲ್ಲಂದ್ರೆ ಅಲ್ಲಿಡೋದು ಅಪಚಾರವಾಗಿ. ತುಂಬಾ ಜನ ಗಣಪನನ್ನ ಇಟ್ಟವರು ಸರ್ವನಾಶ ಆಗಿದ್ದಾರೆ. ಕಾರಣ ಏನು ಗೊತ್ತ, ಗಣಪನ ಮುಂದ್ಗಡೆ ಕುಡಿದು ಬಿಟ್ಟು ಹೋಗೋ ಆಗಿಲ್ಲ. ಒಬ್ಬ ಆಚಾರ್ಯನ ಮುಂದ್ಗಡೆ ಹೋಗ್ತೀರಾ ಹೇಳಿ. ಜ್ಞಾನ ಸಂಪನ್ನ ಜ್ಞಾನಿಗಳ ಮುಂದ್ಗಡೆ ಇರಬಾರ್ದು, ನಾವು ಪಕ್ಕಕ್ಕಿದ್ಬಿಡ್ಬೇಕು. ಕುಡಿದು ಕುಣಿದು ಕುಪ್ಪಳಿಸಿ ಹತ್ತಿ ಇಟ್ಕೊಂಡು ಧನಾದನ ಧನಾದನ ಆತನನ್ನ ಮನೆ ಕರ್ಕೊಂಡು ಬರೋದೇ ಒಂದು ಸಂಪ್ರದಾಯ. ಅದಕ್ಕೊಂದು ಅಚ್ಚುಕಟ್ಟಿದೆ. ಕೇಳಿ ನಿಮ್ಮ ಮನೆ ಕುಲಪುರೋಹಿತರನ್ನ, ವಾಲಗ ವಾದ್ಯ ಗೋಷ್ಠಿ ಇವುಗಳ ಮೂಲಕ ಹೋಗಿ ಪೂಜೆ ಮಾಡಿ ಎಷ್ಟು ಭಯಭಕ್ತಿಯಿಂದ. ಇಷ್ಟು ಪಿಳ್ಳಂಗೋವಿ ಗಣಪ ಆದರೂ ಸರಿ, ಎಷ್ಟು ದೊಡ್ಡ ಗಣಪ ಆದರೂ ಸರಿ, ಹತ್ರಕ್ಕೆ ಹೋಗಬಾರ್ದು. ನಿಯಮ ನೈವೇದ್ಯಗಳು 9 ಥರದ ನೈವೇದ್ಯ ಪೂಜೆ ಫಲ ತಾಂಬೂಲ ಅಲ್ಲಿಟ್ಟು ನಮ್ಮ ಮಟ್ಟಕ್ಕಿಲ್ಲ ಆಗಲಿಲ್ಲ, ಒಂದು ಗರಿಕೆ ಸೇವೆ. ಆಹಾ ಅಗ್ಗೋ, ಏನೋ ತಿಂದು ಏನೋ ಕುಡಿದು ಏನೋ ಆಡಿ
ಈಗಲೇ ಆಗಲ್ಲ, ಅದಕ್ಕೆ ನಿಮ್ ಕಣ್ಣು ಮುಂದ್ಗಡೆನೆ ಕೆಲವರು ಮಾತಾಡ್ತಾರೆ ಮಾಂಸ ತಿಂದು ಮಾಡಬಾರ್ದ, ನಿಮ್ಗೆ ಯಾರಪ್ಪ ಹೇಳಿದ್ರು ಮಾಂಸ ತಿಂದೇ ಮಾಡಬಾರ್ದ, ಮಲಿನ ಅಲ್ವಾ ಅದಲ್ವಾ, ಕೆಲವಕ್ಕೆ ಕೆಲವು ಹಾಗಾದ್ರೆ ಟಾಯ್ಲೆಟ್ ಪಕ್ಕದಲ್ಲಿ ಟಾಯ್ಲೆಟ್ ಅಲ್ಲೋ ಕುಟ್ಕೊಂಡು ತಟ್ಟೆನಲ್ಲಿ ಅನ್ನ ಹಾಕೊಂಡು ತಿಂತೇವ, ಉತ್ತರ ಕೊಟ್ಬಿಡಿ ಹೇಳಿ. ಟಾಯ್ಲೆಟ್ ಮಾಡ್ಕೊಂಡು ತಟ್ಟೆಲ್ಲಿ ಅನ್ನ ತಿನ್ರಿ. ನಮ್ಮ ಹಿರಿಯರು ಕೆಲವೊಂದು ನಿಯಮ ಮಾಡಿಟ್ಟಿದ್ದಾರೆ ಅಂದ್ರೆ ಅದಕ್ಕೊಂದು ಅರ್ಥ ಗರ್ಭಿತವಿದೆ. ಅದನ್ನೊಂದು ವಾದ ಮಾಡಿ ಅದಕ್ಕೊಂದು ಬೆಂಕಿ ಸುಡಿದು ಇನ್ನೊಂದು ತುಪ್ಪ ಸುಡಿದು ಅದಕ್ಕೆ ಬಂದು ಇನ್ನೊಬ್ರು ಮಾತಾಡ್ತಾರೆ. ಮಾತಾಡುವ ವಿಚಾರಗಳು ಎಷ್ಟೋ ಇದೆ, ಅಭಿವೃದ್ಧಿ ವಿಚಾರದಿಂದ ಹಿಡಿದು ಇನ್ನೊಂದಿಂದ ಹಿಡಿದು ಎಷ್ಟು ಮೆಡಿಕಲ್ ಕಾಲೇಜ್ ಓಪನ್ ಆಗಿದೆ. ನಮ್ಮ ದೈವಾನುಗ್ರಹ ಗಣಪ, ಸಿದ್ಧಗಂಗಾ ಮಠಕ್ಕೆ ಇಮ್ಮಿಡಿಯೇಟ್ ಮೆಡಿಕಲ್ ಕಾಲೇಜ್ ಅಂತ ಸ್ಯಾಂಕ್ಷನ್ ಮಾಡಿದಾರೆ. 150 ಸೀಟ್ ನೀವು ಕಡಿಮೆ ಅಂದ್ರೂ ಆ ತರದ್ದು, ಕಡಿಮೆ ಅಂದ್ರೂ 1000 ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ಬೇಕು ಗೊತ್ತ, ಪ್ರತಿ ವರ್ಷ ಅಷ್ಟು ಡಾಕ್ಟರ್ಗಳು ಬೇಕು ನಮ್ಗೆ 150 ಕೋಟಿ ಜನರನ್ನ ಕಾಪಾಡ್ಲಿಕ್ಕೆ. ಎಷ್ಟು ಮೆಡಿಕಲ್ ಕಾಲೇಜ್ ಮಾಡಿದೆ ಅಂತ ಕೇಳಿ. ಸೂಕ್ಷ್ಮ ಅತಿ ಸೂಕ್ಷ್ಮವಾಗಿ ಮೊಟ್ಟೆ ಎಸೆಯೋದಲ್ಲ, ಬೇರೆ ಮಾತಾಡೋದಲ್ಲ, ಕಮೆಂಟ್ ಹಾಕೋದಲ್ಲ, ಮಾಡಿದರೆ ಅವಾಗ ಓಟ್ ಹಾಕೋವಾಗ ಮಾಡಿ, ನಿಮ್ಮ ಜ್ಞಾನವನ್ನು ಅಲ್ಲಿ ಉಪಯೋಗಿಸಿ. ಗಣಪ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾನೆ, ಎಲ್ಲೆಲ್ಲೋ ಸುತ್ತಲಿಲ್ಲ. ತನ್ನ ತಂದೆ ತಾಯಿಗಿಂತ ದೊಡ್ಡ ದೇವರಿಲ್ಲ ಅಂತ ಅವರನ್ನೇ ಸುತ್ತಾಕ್ತ. ಅಂತ ವಿಪರೀತ ಕೋಪ ಇರೋ ಸುಬ್ರಹ್ಮಣ್ಯರನ್ನ ಜಗತ್ತಿನಲ್ಲಿ ನಿಯಂತ್ರಿಸ್ತಿದ್ದು ಅವ್ರ ಅಮ್ಮ ಅಪ್ಪನೂ ಅಲ್ಲ, ವಳ್ಳಿನೂ ಅಲ್ಲ, ದೇವಸೇನೂ ಅಲ್ಲ, ಗಣಪನೇ. ಅಷ್ಟು ಮುದ್ದು ಮುದ್ದು, ಅಷ್ಟು ಪ್ರೀತಿ ಅಣ್ಣ ಅಂತ. ತಮ್ಮನನ್ನು ಹೇಗೆ ನೋಡ್ಕೋಬೇಕು, ತಮ್ಮನನ್ನು ಹೇಗೆ ನಿಲ್ಲಿಸ್ಬೇಕು ಅಂತ ಜ್ಞಾನ ಫಲವನ್ನ ಆತನಿಗೆ ಕೊಟ್ಟವನು. ಅದಕ್ಕೆ ಜ್ಞಾನ ಸಿಂಧು ಅಂತ ಹೆಸರು. ಕೋಪ ಮಾಡ್ಕೊಂಡು ಹೋದ್ರೆ ಅಮ್ಮ ಹಿಂಗ ಆಗ್ಬಿಟ್ಟಿದೆ, ನಡೀರಮ್ಮ ತಮ್ಮ ಹೆಂಗ ಹೋಗಿ ಬೇಜಾರು ಮಾಡ್ಕೋಬಿಟ್ಟಿದ್ದಾನೆ ಅಂತೇಳಿ, ಆ ಪಳಂ ಅಂದರೆ ಫಲಂ ಅಂತ ಹೇಳಿಬಿಟ್ಟು ಅರ್ಥ, ಆ ಫಲ ಕೊಡಲಿಲ್ಲ ಅಂತ ಕೋಪ ಮಾಡ್ಕೊಂಡು ಬಂದು ಕುಳಿತಂಥ ಸ್ಥಳವೇ ಪಳಂ. ಪಳಂ ಅನ್ನತಕ್ಕಂಥದ್ದು ಪಳನಿ ಅಂತ ಆಯಿತು, ಜ್ಞಾನ ಪಳನಿ ಕ್ಷೇತ್ರ, ಪಳನಿ ಕ್ಷೇತ್ರ. ಬಂದು ಸೋದರನನ್ನು ಸಮಾಧಾನ ಮಾಡಿಸಿ, ಆಯ್ತಪ್ಪ ಇದು ನಿಂದೆ ಕಣೋ, ಇವತ್ತು ಎಷ್ಟು ಜನ ಅಣ್ಣ ತಮ್ಮಂದ್ರು ಒಂದು ಮಾತಂದ್ರೆ ತಗ್ಗು, ಅವನ ಕೊಲೆ ಮಾಡುವಷ್ಟು ಮಟ್ಟಕ್ಕೆ, ಇಷ್ಟು ಆಸ್ತಿಗೆ ಏನೋ ಇವನು ಇಟ್ಕೊಂಡು ಹೋಗುವಷ್ಟು ಮಟ್ಟಕ್ಕೆ, ತಂದೆ ತಾಯಿಗಳನ್ನ ತಗೊಂಡು ವೃದ್ಧಾಶ್ರಮಕ್ಕೆ ಸೇರಿಸುವಷ್ಟು ಮಟ್ಟಕ್ಕೆ. ಗಣಪನನ್ನು ನೋಡಿ ಕಲಿಯಬೇಕಷ್ಟೆ, ಒಂದೊಂದಲ್ಲ. ಗಣಪನ ಬಗ್ಗೆ ಮಾತಾಡ್ತಾ ಹೋಗ್ತಿದ್ರೆ ಅದೊಂದು ಇತಿಹಾಸವೇ ಆಗುತ್ತೆ, ಒಂದು ವರ್ಷ ಆದರೂ ಸಾಕಾಗೋಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಣಪರ ಬಗ್ಗೆ, ಗಣಪರ ಅನುಷ್ಠಾನದ ಬಗ್ಗೆ, ಗಣಪರ ಸೇವೆಯ ಬಗ್ಗೆ ಮಾತಾಡೋಣ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬಂದು ಇವತ್ತಿನ ದಿನ ಭವಿಷ್ಯದ ಬಗ್ಗೆ ಮಾತಾಡೋಣಂತೆ. ಮಾತೃದೇವೋ ಭವ. ನಮಾಮಿ ಶಂಕರ. ಪ್ರತಿ ತಿಂಗಳು ನಿಮ್ಮ ಮನೆಗೆ ಕಡಿಮೆ ಎಂದರೂ 3000 ರೂಪಾಯಿಯ ದಿನಸಿ ಉಚಿತವಾಗಿ ಪಡೆಯಬೇಕ ಎಲ್ಲರೂ. ಪ್ರತಿ ತಿಂಗಳು ನಿಮ್ಮ ಜೀವಮಾನವಿಡೀ ಅಕ್ಕಿ ಬೇಳೆ ಬೆಲ್ಲ ಎಲ್ಲವನ್ನೂ ಸೇರಿಸಿ ನಿಮಗೆ ಸಮರ್ಪಣೆ ನಮ್ಮ ನಮಾಮಿ ಶಂಕರದಿಂದ. ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ಡಯಾಬಿಟಿಕ್ ಅಥವಾ ಥೈರಾಯ್ಡ್ ಇರಬಹುದು, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರಬಹುದು, PCOD ಪ್ರಾಬ್ಲಮ್ ಇರಬಹುದು, ಎಲ್ಲದಕ್ಕೂ ರಾಮಬಾಣ ನಮ್ಮ ಅಮ್ಮ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್. ನಿತ್ಯ ಸೇವಿಸಿ ನಿರಂತರ ಆರೋಗ್ಯ ಗಳಿಸಿ. ನಮಾಮಿ ಶಂಕರ. ನಮಾಮಿ ಶಂಕರ. ಚಿತ್ತ ನಕ್ಷತ್ರ ಮೇಷರಾಶಿ. ಚಂದ್ರ ಕುಜನ್ಸಾರದಲ್ಲಿದ್ದು ಕುಜ ಚಂದ್ರನ್ಸಾರದಲ್ಲಿರೋದ್ರಿಂದ ಇಬ್ಬರು ಪರಿವರ್ತನಾ ಯೋಗ, ಸ್ವಲ್ಪ ಮಳೆ ಗಾಳಿ. ಯಾಕಂದ್ರೆ ಚಂದ್ರ ಕುಜನ್ಸಾರದಲ್ಲಿದ್ದಾನೆ, ಕುಜ ಚಂದ್ರನ್ಸಾರದಲ್ಲಿ, ಅಲ್ಲೆಲ್ಲೋ ಕಂಪನ, ಕದಲಿಕೆ, ಜಾಗ್ರತೆ. ನಿಮಗೂ ಕೂಡ ಆ ರೀತಿಯ ದಿಢೀರ್ ಅಕಾಲಿಕ ಮಳೆ, ಅಕಾಲಿಕ ಪ್ರವಾಹ, ಆ ಥರದ್ದು ಇರತಕ್ಕಂಥ ಛಾಯೆ ಇರುತ್ತೆ. ಯಾರ ಮೇಲೋ ಕದನವೋ ಕಲಹವೋ ಕೋಪಕ್ಕೋ ಹೋಗ್ಬಿಡ್ತೀರಿ, ಜಾಗ್ರತೆ ಬೇಡ. ನಮಗೆ ಬಲ ಕೊಟ್ಟಿರೋದು ಒಂದು ಬೆಳೆ ತೆಗಿಲಿಕ್ಕೆ, ಬೆಳೆ ಹಾಳು ಮಾಡಲಲ್ಲ, ಬೆಂಕಿ ಇಡಲು ಅಲ್ಲ. ಅಷ್ಟು ನೆನೆಸ್ಕೊಳ್ಳಿ ಸಾಕು, ನೆಮ್ಮದಿಯಾಗಿರ್ತೀರಿ, ಬಲಂ ಚೆನ್ನಾಗಿದೆ. ವೃಷಭ ರಾಶಿ. ಬಲಾನ ಉಪಯೋಗಿಸ್ಲ ಬುದ್ಧಿನ ಉಪಯೋಗಿಸ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಬಲ ಉಪಯೋಗಿಸೋ ಕಡೆ ಬಲ ಉಪಯೋಗಿಸಿ, ಬುದ್ಧಿ ಉಪಯೋಗಿಸೋ ಕಡೆ ಬುದ್ಧಿ ಉಪಯೋಗಿಸಿ. ಬುದ್ಧಿ ಉಪಯೋಗಿಸೋ ತಿನ್ನೋದಿಷ್ಟು, ಬಲ ಉಪಯೋಗಿಸೋ ತಿನ್ನೋದಿಷ್ಟು, ಅರ್ಥ ಮಾಡಿಕೊಳ್ತು. ಆ ರೀತಿ ಲೆಕ್ಕಾಚಾರದ ಮುಂದಕ್ಕೆ ಹೋದ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ ನಿಮಗಿವತ್ತು. ಮಿಥುನ ರಾಶಿ.
ಚೆನ್ನಾಗಿದೆ, ಮನೆ ಜಾಗ ವಾಹನ ದುಡುಕಬೇಡಿ, ಸ್ವಲ್ಪ ನಿಧಾನ ಮಾಡಿ, ಮನೆ ಕಟ್ಲಿಕ್ಕೆ ಹೋಗ್ಬೇಡಿ, ಮನೆ ಕೊಂಡ್ಕೊಳ್ಲಿಕ್ಕೆ ಹೋಗ್ಬೇಡಿ, ಮನೆ ಬದಲಾವಣೆ ಮಾಡ್ಲಿಕ್ಕೂ ಹೋಗ್ಬೇಡಿ, ಒತ್ತಡ ಬಂದರೆ ಮಾತ್ರ ತಗೊಳ್ಳಿ ಚಾನ್ಸ್. ಅಲ್ಲೊಂದು ಒತ್ತಡ ಉಂಟು, ಆಯ್ತ್ರೋ ನಿಭಾಯಿಸ್ಕೋತೀರ, ಏನು ತೊಂದರೆಗಳೇನಿಲ್ಲ. ಸ್ವಲ್ಪ ಇವತ್ತು ಗಣೇಶರ ಹೆಸರಿನಲ್ಲಿ ಒಂದು 5 ಮಕ್ಕಳಿಗೆ ಸಿಹಿ ಹಂಚಿ ಚೆನ್ನಾಗಾಗುತ್ತೆ, ಏನು ಗಾಬರಿಯನ್ನು ಪಡುವಂಥ ದಿನವೇನಲ್ಲ. ಕಡಗರಾಶಿ ಅಂದುಕೊಂಡ ಕೆಲಸಗಳನ್ನು ನೆರವೇರಿಸ್ಕೊಳ್ತಕ್ಕಂಥ ದಿನ. ಧೈರ್ಯ, ಸ್ಥೈರ್ಯ, ಮಾತು, ಆಲೋಚನಾ ಎಲ್ಲ ಅನುಕೂಲ ಬಂಧುವಾಗಿರತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಯಶಸ್ಸಿನ ದಿನ, ರಜೆಯ ಮೋಜಿನ ದಿನ ನಿಮಗಿವತ್ತು. ಸಿಂಹರಾಶಿ ಸ್ವಲ್ಪ ಅಷ್ಟಮವನ್ನು ನೋಡ್ತಾನೆ, ಚಂದ್ರ ಕುಜಂಸಾರದಲ್ಲಿದ್ದು ಗುರುವಕ್ರ, ಯಾವುದೋ ಒಂದು ಆಡಳಿತಾತ್ಮಕ, ಕುಟುಂಬಾತ್ಮಿಕ, ಸಾಂಸಾರಾತ್ಮಿಕ ಕೆಲವೊಂದು ಒತ್ತಡಗಳಿರುತ್ತೆ. ಗಣಪನೇ ಆಶ್ರಯ, ಹೋಗಿ ಒಂದಷ್ಟು ಗರಿಕೆ ಕೊಟ್ಟು ಸೇವೆ ಮಾಡಿ ಕುಲಪುರೋಹಿತರಿಗೆ ಒಂದಷ್ಟು ಫಲತಾಂಬುಲ ಕೊಟ್ಟು ಆಶೀರ್ವಾದ ತಗೊಳ್ಳಿ, ಎಲ್ಲ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಕನ್ಯಾ ರಾಶಿ ಬಲ ದಿನ, ಓಡಾಟದ ದಿನ, ಖುಷಿಯ ದಿನ, ಸಂಭ್ರಮದ ದಿನ, ಮನೆಯಲ್ಲಿ ಸಂಭ್ರಮ. ಏನೋ ಒಂದು ವಸ್ತು, ಇಂಟೀರಿಯರು, ಅಲಂಕಾರವು, ಒಪ್ಪ, ಓರಣ, ವಸ್ತ್ರ ತಗೊಳ್ಳೋದು, ಬೆಳ್ಳಿ ತಗೊಂಬರೋದು, ಈ ಥರದೊಂದು ಪ್ರಭಾವ ಇರತಕ್ಕಂಥ ಅದ್ಭುತವಾದಂಥ ದಿನ. ಚೆನ್ನಾಗಿದೆ, ತೊಂದರೆಗಳಿಲ್ಲ. ತುಲಾರಾಶಿ ಹಾಗೂ ಮಿಕ್ಕ ರಾಶಿಗೆ ಒಂದು ಪುಟ್ಟು ವಿರಾಮ ತಗೊಂಡು ಮಾತಾಡೋಣಂತೆ. ಮಾತೃದೇವೋ ಭವ. ಡಯಾಬಿಟಿಕ್ ಅಥವಾ ಥೈರಾಯ್ಡ್ ಇರಬಹುದು, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರಬಹುದು, ಪಿ ಸಿ ಓ ಡಿ ಪ್ರಾಬ್ಲಮ್ ಇರಬಹುದು, ಎಲ್ಲದಕ್ಕೂ ರಾಮಬಾಣ ನಮ್ಮ ಅಮ್ಮ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್. ನಿತ್ಯ ಸೇವಿಸಿ ನಿರಂತರ ಆರೋಗ್ಯ ಗಳಿಸಿ. ನಮಾಮಿ ಶಂಕರ. ಏನಾಯ್ತಮ್ಮ ಅವ್ರಿಗೆ? ಲೋ ಶುಗರ್ ಪ್ರಾಬ್ಲಮ್ ಇದೆ ಗುರುಜಿ. ಅಭಿಷ್ಟ ಸಿದ್ಧಿರಸ್ತು. ಲೋ ಶುಗರ್ ಇರಲಿ ಇಲ್ಲವೇ ಹೈ ಶುಗರ್ ಇರಲಿ, ಸದಾ ನಿಮ್ಮ ಜೊತೆ ಮೇಷಶೃಂಗಿ ಇರಲಿ. ಭರತನಾಟ್ಯದಲ್ಲಿ ತುಂಬಾ ಅಚೀವ್ ಮಾಡ್ಬೇಕಂತ ಆಸೆ ಗುರುಜಿ, ಆದ್ರೆ ಕಾಲ್ ನೋವು ಮಂಡಿ ನೋವು ಜಾಸ್ತಿ ಆಗಿದೆ. ಯಾಕೆ ಮಗು ಚಿಂತೆ ಮಾಡ್ತೀಯ? ನಿರ್ಗುಂದಿ ಇದೆಯಲ್ಲ, ದೇಹದಲ್ಲಿ ಯಾವುದೇ ರೀತಿಯ ನೋವಿರಲಿ ಸದಾ ನಿಮ್ಮ ಜೊತೆ ನಿರ್ಗುಂದಿ ಇರಲಿ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾರಾಶಿ ಚೆನ್ನಾಗಿದೆ, ಚಂದ್ರ ಕುಜಂಸಾರದಲ್ಲಿದ್ದು ಕುಜ ಅಷ್ಟಮದಲ್ಲಿದ್ದಾಗ ದುಡುಕಿನ ನಿರ್ಧಾರ, ದುಡುಕಿನ ವ್ಯಾಪಾರ, ದುಡುಕಿನ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ದೂರದ ಪ್ರಯಾಣ, ದೊಡ್ಡ ರಿಸ್ಕಿನ ಪ್ರಯಾಣ, ದೊಡ್ಡ ರಿಸ್ಕಿನ ಕೆಲಸ, ಹಂಗೊಟ್ಟಿ ಇದ್ದೇನಂತೆ ಹೋಗ್ಬಿಟ್ಟು ಬಂಡೆ ಚಚ್ಕೊಳ್ಳೋದೆಲ್ಲ ಮಾಡಬೇಡಿ. ಇವತ್ತು ತಟಸ್ಥರಿರಿ, ಆದಷ್ಟು ಗಣಪನನ್ನೇ ನೆನೆಸ್ಕೋತೀರಿ. ಇವತ್ತು ಗಮ್ ಗಣಪತಿ ಮಾಡೋ ಕೆಲಸದಲ್ಲಿ ಏನೋ ವಿಘ್ನ, ಏನೋ ಕಿಟಿಪಿಟಿ, ಗ್ಯಾರಂಟಿ ಕಮೆಂಟ್ ಹಾಕ್ತಾರೆ, ಏನೋ ಒತ್ತಡ ಸರ್, ಏನೋ ಟೆನ್ಷನ್ ತಂದಿಡ್ತು ಸರ್, ಏನೋ ಬೈಗಳ ತಗೊಂಡೆ ಸರ್, ಏನೋ ಎಣ್ಣೆ ಆರಿಸ್ಕೊಂಡೆ ಸರ್, ಏನೋ ಬೀಳಿಸ್ಕೊಂಡೆ ಜಜ್ಜಿಗೆ ಗಜಕ್ಕಂತೂ ಸರ್, ದೊಡ್ಡದಲ್ಲ. ಅದಕ್ಕೆ ಗಣಪನಿಗೆ ಇವತ್ತು ಒಂದು ಪುಟ್ಟದಾಗಿ ಮನೇಲಿ ಒಂದು ತುಪ್ಪದ ದೀಪ ಹಚ್ಕೊಳ್ಳಿ, ಯಾರಾದರೂ ಮಕ್ಕಳಿಗೆ ಸಿಹಿ ಹಂಚಿ, ಅದರಲ್ಲೂ ಸ್ತ್ರೀ ಸಂತಾನಕ್ಕೆ ಸಿಹಿ ಹಂಚಿ, ತುಂಬ ಒಳ್ಳೆಯದಾಗುತ್ತೆ, ತೊಂದರೆಗಳಿಲ್ಲ. ವೃಶ್ಚಿಕ ರಾಶಿ ಹಬ್ಬದ ಸಡಗರ, ಗಣಪ ಬಂದಿದ್ದಾನೆ, ಶಿವಯ್ಯನು ಬಂದಿದ್ದಾನೆ, ದುರ್ಗಮ್ಮನು ಬಂದಿದೆ, ಅಂಥದರ ಪ್ರಭಾವ ನೋಡತಕ್ಕಂಥ ಅದ್ಭುತವಾದಂಥ ದಿನ. ಕೊಡೋದು, ತಗೊಳ್ಳೋದು, ಮಾಡೋದು, ಸ್ನೇಹಿತರು, ಹಾಲು, ಬೆಣ್ಣೆ, ತುಪ್ಪ, ಕ್ಷೀರಾಭಿವೃದ್ಧಿ, ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತ ಗಣಪತಿಯ ಹಬ್ಬ ನಿಮ್ಮದು. ಚೆನ್ನಾಗಿದೆ, ಎಂಜಾಯ್ ಮಾಡಿ. ಧನಸು ರಾಶಿ ನಿಧಾನ ಮಾಡಿ, ತುಂಬಾ ಬುದ್ಧಿ, ಇದು ಗೊತ್ತು ಅದು ಗೊತ್ತು ಇದು ಗೊತ್ತು ಅದು ಗೊತ್ತು ಅನ್ನೋವನ್ನೇ ಕೈ ಬಿಡೋದು. ಹೌದು, ತುಂಬಾ ದೊಡ್ಡವರೇ ಎಡವಟ್ಟು, ತುಂಬಾ ಒಂದ್ ಸ್ವಲ್ಪ ಕಡಿಮೆ ಗೊತ್ತಿರೋರು ನೆಮ್ಮದಿಯಾಗಿರ್ತಾರೆ, ತುಂಬಾ ಗೊತ್ತಿರೋರದೇ ಎಡವಟ್ಟುಗಳು ಬರೋದು, ಅವರೇ ಏನಾದರೂ ತರೋದು, ಅವರೇ ಏನಾದರೂ ಮಾಡೋದು. ಸೊ ನೀವು ಇವತ್ತು ತುಂಬಾ ಬುದ್ಧಿ ಉಪಯೋಗಿಸ್ಲಿಕ್ಕೆ ಹೋಗ್ಬಿಟ್ಟು ಬರೆ ಹಾಕಿಸ್ಕೋಬಿಡ್ತೀರಿ. ನಿಮ್ಮ ವ್ಯವಹಾರವೋ ವ್ಯಾಪಾರವೋ ಉದ್ಯೋಗವೋ ಬದಲಾವಣೆಯೋ ನನಗೆ ಗೊತ್ತು ಅಂತ, ನನಗೆ ಗೊತ್ತಿಲ್ಲ ಅಂತ ಇವತ್ತಿರಿ, ನೆಮ್ಮದಿಯಾಗಿರ್ತೀರಿ. ಮಕರ ರಾಶಿ
ಚೆನ್ನಾಗಿದೆ. ಬಲಂ, ಸ್ಥೈರ್ಯಂ, ಕನ್ಸ್ಟ್ರಕ್ಷನ್, ಟೆಕ್ನಿಕಲ್, ಇಂಜಿನಿಯರಿಂಗ್, ಮಾರಾಟ, ಕೊಡೋದು ತಗೊಳ್ಳೋದು, ಲಾಭವನ್ನು ನೋಡುತ್ತೀರಿ. ತಂದೆ ಕಡೆಯಿಂದಲೋ ಹಿರಿಯರ ಕಡೆಯಿಂದಲೋ ನೋಡತಕ್ಕಂಥ ಒಂದು ಶಕ್ತಿ ಇದೆ, ಚೆನ್ನಾಗಿದೆ, ತೊಂದರೆಗಳಿಲ್ಲ. ಕುಂಭರಾಶಿ ಅಸುರ, ಅಸುರ ಸ್ಥಾನದಲ್ಲಿದ್ದಾನೆ, ಸುಖಸ್ಥಾನದಲ್ಲಿದ್ದಾನೆ ಕುಜ. ಚಂದ್ರನ ಭಾವದಲ್ಲಿದ್ದು ಆ ಚಂದ್ರ ಕುಜನ್ ಭಾವದಲ್ಲಿರೋದ್ರಿಂದ ಸ್ವಲ್ಪ ಜಾಗ್ರತೆ. ನೀರಿನ ಹತ್ರ, ದೊಡ್ಡ ಎತ್ತರದ ಪ್ರದೇಶಗಳ ಹತ್ರ, ಬೆಂಕಿ ಹತ್ರ, ನದಿಗಳ ಹತ್ರ, ಕೆರೆಗಳ ಹತ್ರ, ಕುಂಟೆಗಳ ಹತ್ರ ಸ್ವಲ್ಪ ಜಾಗ್ರತೆ. ನನಗೆ ಗೊತ್ತಿದೆ ನೋಡಿ, ಮೊನ್ನೆ ಸಿಮೆಂಟ್ ಲಾರಿ ಒಂದು ಹೋಗ್ಬಿಡ್ತೀನಿ ಭಾರ ಅಂತ. ಏ ಪ್ರಕೃತಿಯ ಮುಂದುಗಡೆ ಯಾವ ಭಾರನೂ ಇಲ್ಲ, ಉರುಳಿಸಿ ಆಗ್ತಾವನ್ ಬದುಕಿದ ಪವಾಡ. 300 ಮೂಟೆ ಸಿಮೆಂಟ್ ಗುಳುಂ, ಆ ಒಂದು ಚೂರು ಗಾಡಿ ಎಲ್ಲ ಯೋಚನೆ ಮಾಡಿ ನೋಡಿ. ಪ್ರಕೃತಿಯನ್ನ ಎದುರಿಸುವ ಶಕ್ತಿಗಳು ಯಾರೂ ಹುಟ್ಟಿಲ್ಲ, ಅದನ್ನ ರಾಮರೇ ಹೇಳ್ತಾರೆ, ಲಕ್ಷ್ಮಣನಿಗೆ ಹೇಳ್ತಾರೆ. ಪ್ರಕೃತಿಯ ಮುಂದುಗಡೆ ನಾವು ಗರಿಕೆಯೂ ಇಲ್ಲ, ಒಂದು ತೃಣಕ್ಕೆ ಸಮಾನ ಅಂತಾರೆ. ಅಂಥದ್ದೊಂದು ಶಕ್ತಿ, ಅದರಿಂದ ಜಾಗ್ರತೆ, ಅದನ್ನು ನೋಡ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಮೀನರಾಶಿ ಚೆನ್ನಾಗಿದೆ, ಕುಜ ಉಪಜಯ ಚಂದ್ರ ಚೆನ್ನಾಗಿದೆ. ಹಬ್ಬದ ಸಡಗರ ನಿಮ್ಮ ಮನೆಯಲ್ಲೂ, ಯಸ್, ಗಣಪ ತಂದು ಇಟ್ಟು ಮಾಡೋಣ. ನಿಮಗೆ ಗಣಪನನ್ನು ತಂದಿಟ್ಟು ಪೂಜೆ ಮಾಡುವಂತಹ ಸಂಪ್ರದಾಯ ಮೊದಲಿಂದೂ ಬಂದಿದ್ರೆ ಆಚಾರ್ಯ ಮುಖೇನ ಕೇಳ್ಕೊಂಡು ಮಾಡಿ. ಕೆಲವ್ರು ಗೊತ್ತಿಲ್ಲ, ತಂದಿಟ್ಟು ಮಾಡ್ಬೇಕು ನಮ್ಗೆ ಆಸೆ, ಆಚಾರ್ಯರನ್ನ ಕೇಳಿ. ಗಣಪ ಸುಮ್ಮನೆ ಅಲ್ಲ ಮಕ್ಕಳೇ, ಒಬ್ಬ ಶುದ್ಧ ಬ್ರಾಹ್ಮಣ ಶುದ್ಧ ಗುರುವನ್ನ ಮನೆಗೆ ಕರೆದುಕೊಂಡು ಬಂದ ಹಾಗೆ. ಇಲ್ಲದಿದ್ದರೆ ಪರಶುರಾಮರಾಗೆ ಮುಗೀತು. ಅದರಿಂದ ಗಣಪ ನಾನು ತಂದಿಡ್ತೇನೆ, ನಮ್ಮ ಮನೇಲಿ ನಾವಿಟ್ಟು ಪೂಜೆ ಮಾಡೋಲ್ಲ. ಪೂಜೆ ಮಾಡ್ತೀವಿ, ತಂದಿಟ್ಟು ಗಣಪನನ್ನು ಮಾಡೋಲ್ಲ. ಸಂಪ್ರದಾಯ ಇಲ್ಲ, ನಂಗೆ ಚಿಕ್ಕ ಮಕ್ಕಳಿದ್ದಾಗ ಆಸೆ ಬಕೆಟಲ್ಲಿ ಇಡ್ತೀನಮ್ಮ, ಅಮ್ಮ ಚೊಂಬಲ್ ಇಟ್ಕೋತೀನಮ್ಮ. ಏ ಸುಮ್ಮನಿರೋ, ಗಣಪನ ತರೋದಂದ್ರೆ ಸುಮ್ಮನೆ ನಾ, ಎಷ್ಟು ನಿಯಮ ಇರಬೇಕು, ಇಟ್ಟು ಮೇಲೂ ಅಷ್ಟು ನಿಯಮ ಇರಬೇಕು. ಶುದ್ಧ ಬ್ರಹ್ಮಚಾರಿ ಆತ, ಶುದ್ಧ ಸಸ್ಯಹಾರಿ ಆತ, ಶುದ್ಧ ಜ್ಞಾನ ಭಂಡಾರ ಆತ. ತಂದಿಟ್ಬಿಟ್ಟು ದೇವರನ್ನ ಗುರುವನ್ನ ತಂದಿಟ್ಬಿಟ್ಟು ನೀವು ಶುದ್ಧ ಅಶುದ್ಧಗಳು ಮಾತಾಡ್ತಾ ನಿಂತ್ಕೊಂಡ್ರೆ ಅಂದ್ರೆ ಮುಗೀತು. ಅವತ್ತಿಗೆ ಕೊಡಲ್ಲ, ಅವತ್ತಿಗೆ ಕೊಡಲ್ಲ, ಬೇರೆ ಟೈಮಲ್ಲಿ ಎಲ್ಲ ಸೇರಿ ಕೆಟ್ಟಗಳಿಗೆ ಬಂದಾಗ ಹಾಕಿ ಎಲ್ಲರ ಮೇಲೆ ಬಿದ್ದಾಗ ಆಗುತ್ತೆ, ಜಾಗ್ರತೆ. ಅದರಿಂದ ಮೀನ ಅಲ್ಲ, ಎಲ್ಲ ರಾಶಿಗೂ ಸೇರಿಸಿ ಹೇಳ್ತಿದ್ದಾನೆ, ನಿಮಗೆ ಸಂಪ್ರದಾಯ ಮೊದಲಿಂದಲೂ ಬಂದಿದೆ, ತಂದು ಮಾಡಿ, ಇಲ್ಲದಿದ್ದರೆ ಸುಮ್ಮನಿದ್ದು ಬಿಡಿ. ಕೇಳಿ ನಿಮ್ಮ ಕುಲ ಪುರೋಹಿತನ ಮಾಡ್ಬೋದಾ, ಇದೆಯಾ ಸಂಪ್ರದಾಯ? ಮೀನ ತಂದಿಟ್ಟಿದ್ದೀರಿ, ತಂದಿಡಲಿಲ್ಲ ಅಂದ್ರೆ ತಂದಿಟ್ಟಷ್ಟು ಖುಷಿ ಸಂಭ್ರಮವನ್ನು ತಂದುಕೊಡುತ್ತಾನೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಮಾತೃದೇವೋ ಭವ.